ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಳೆ 44ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಹೊಸಬ್ರಾಗಿದ್ದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಸಂದೇಹಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಸಹಿತ ತಾವೇನು ಮಾಡಬೇಕಪ್ಪ ಅಂತಂದರೆ ಪಿನ್ನನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಪ್ಲೇಲಿಸ್ಟ್ ಲಿಂಕನ್ನು ಕಮೆಂಟ್ನ ಫಸ್ಟಾಗಿ ಪಿನ್ ಮಾಡಿದ್ದೀವಿ, ಮೇಲೆ ಐಕಾರ್ಡಲ್ಲಿ ಸಹಿತ ಸಜೆಸ್ಟ್ ಆಗ್ತಾಯಿದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಶುರು ಮಾಡೋಣ. ಕಲಿಕಾ ಹಳೆ 44ಕ್ಕೆ ಉತ್ತರಗಳು ಏನಿದೆ ಅಂತ. ಇದು ಕಲಿಕಾಂಶ 13.1, ಭೂಮಿಯ ಪದರುಗಳ ಪ್ರಮುಖ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಇದೆ. ಕಲಿಕಾ ಫಲ ಏನಿದೆ ಅಂದರೆ ಭೂಮಿಯ ಸ್ವರೂಪ, ಭೂಪದರಗಳ ರಚನೆ ಮತ್ತು ಲಕ್ಷಣಗಳನ್ನು ತಿಳಿದುಕೊಳ್ತೀರಿ. ಭೂಮಿಯ ಪದರುಗಳು. ಭೂಮಿ ಮೇಲೆ ಗೋಳವು ಭೂಮಿಯನ್ನು ಉಪಭಾಗವನ್ನಾಗಿ ಮಾಡಿದೆ. ಮುಖ್ಯವಾಗಿ ಭೂಮಿ ಒಂದು ಶಿಲಾಗೋಳ, 2 ಜಲಗೋಳ, 3 ಹವಾಗೋಳ, 4 ಜೀವಗೋಳ ಅಂತ 4 ಭಾಗಗಳನ್ನಾಗಿ ಮಾಡ್ತಾರೆ. ಓಕೆ, ಭೂಮಿಯ ಗೋಳಗಳು ಇವೆ 4. ಸೊ ಇಲ್ಲಿ ಜೀವ ಅಂತಂದರೆ ಭೂಮಿ ಅಂತ ತಾವು ತಿಳ್ಕೋಬೇಕು. ಈ ಭೂಮಿಯ ಮೇಲ್ಪದರದಲ್ಲಿ 2 ಗೋಳಗಳಿದ್ದಾವೆ, ಒಂದು ಶಿಲಾಗೋಳ, ಒಂದು ಜಲಗೋಳ. ಜೀವಿಗಳು ವಾಸಿಸಲು ಬೇಕಾದ ಸ್ಥಳ, ಆಹಾರ ಬೆಳೆಯಲು ಬೇಕಾಗಿರ್ತಕ್ಕಂಥ ಸ್ಥಳ, ನೈಸರ್ಗಿಕ ಸಂಪನ್ಮೂಲಗಳನ್ನು ನಮಗೆ ಶಿಲಾಗೋಳ ಮತ್ತು ಜಲಗೋಳದಲ್ಲಿನೇ ಸಿಗ್ತದೆ. ಉದಾಹರಣೆ ಶಿಲೆಗಳು, ಧಾತುಗಳು ಮತ್ತು ಮಣ್ಣು ಅಂತ ಹೇಳ್ಬೋದು. ಇನ್ನು ಕೆಲವು ಬಾಹ್ಯ ಪ್ರಮುಖ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲ್ಭಾಗದಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತದೆ. ಹವಾಮಾನದ ಸ್ಥಿತಿ ಮಗ್ಗಿತಿ, ಹವಾಮಾನದ ವೈಪರೀತ್ಯಗಳು ಅಂತಲೂ ಕೂಡ ಕರಿಬೋದು. ನದಿಗಳಿಂದ ಜಲಪಾತಗಳ ನಿರ್ಮಾಣಗಳಾಗ್ತವೆ. ನದಿಗಳ ಕೊರತೆಯಿಂದನೂ ಕೂಡ ಜಲಪಾತಗಳನ್ನು ನಿರ್ಮಾಣವನ್ನು ಮಾಡಬಹುದು. ಸಮುದ್ರ ನದಿ ಸೇರುವ ಜಾಗದಲ್ಲಿ ಮಣ್ಣು ಸಂಚಯನಗೊಂಡು ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡ್ತದೆ ಅನ್ನೋದನ್ನು ಚಿತ್ರ 1 ಮತ್ತು ಚಿತ್ರ 2 ನಮಗೆ ಗೊತ್ತಾಗ್ತದೆ. ಇಲ್ಲಿ ವಾಯುಗೋಳ ಅಂತ ಬರ್ತದೆ, ಅಂದರೆ ಭೂಮಿ ಮೇಲೆ ಗಾಳಿ ಎಷ್ಟು ಆವರಿಸಿಕೊಂಡಿದೆ ಅಂತಕ್ಕಂಥದ್ದು. ಈ ಗಾಳಿಯಲ್ಲಿ ಬಹಳಷ್ಟು ನಮ್ಮ ಕಣ್ಣಿಗೆ ಕಾಣದ ಚಿಕ್ಕ ಚಿಕ್ಕ ಕಣಗಳಿದ್ದಾವೆ. ಗಾಳಿಗೆ ತೂಕ ಇದೆ, ಅದನ್ನೇ ವಾಯುವಿನ ಒತ್ತಡ ಅಂತ ಕರೀತಾರೆ. ಇಲ್ಲಿ ಜಲಗೋಳ ಅಂತ ಬರ್ತದೆ, ಅಂದರೆ ಭೂಮಿ ಮೇಲೆ ಇರತಕ್ಕಂಥ ನೀರಿನ ಆಕಾರ. ಸೊ ನಮ್ಮ ಭೂಮಿ ಮೇಲೆ 97% ಇರತಕ್ಕಂಥ ನೀರು ಸಾಗರ ಮತ್ತು ಸಮುದ್ರದಲ್ಲಿ ಇದೆ ಅಂತ ಹೇಳ್ತೀವಿ. ಇನ್ನು ಜೀವಗೋಳ ಅಂತ ಬರ್ತದೆ, ಭೂಮಿ ಮೇಲೆ ಇರತಕ್ಕಂಥ ಜೀವಿಗಳು ವಾಸಿಸುವ ಭಾಗವೇ ಜೀವಗೋಳ, ಅದನ್ನೇ ಬಯೋಸ್ಪಿಯರ್ ಅಂತ ಕರೀತಾರೆ. ಎಲ್ಲ ಜೀವಿಗಳು ನೀರು, ಗಾಳಿ ಮತ್ತು ಭೂಮಿಯಿಂದ ದೊರೆಯತಕ್ಕಂಥ ಪೌಷ್ಟಿಕಾಂಶಗಳು ಬೇಕೇ ಬೇಕು ಮಾನವನ ಐಷಾರಾಮಿ ಜೀವನಕ್ಕಾಗಿ. ಸೊ ಪರಿಸರದ ಮೇಲೆ ಆತ ಏನು ಮಾಡಿದಾನಪ್ಪ ಅಂದರೆ ಪ್ರಭಾವವನ್ನು ಬೀರ್ತಾನೆ, ಪರಿಣಾಮ ಕೂಡ ಪರಿಸರದ್ದು ಇದೆ. ಸೊ ಇಷ್ಟು ನಾವೇನು ಮಾಡಬೇಕಾಗಿತ್ತು, ವಿವರಣೆ ಇತ್ತು. ಈ 4 ತಾವುಗಳು ತಿಳ್ಕೋಬೇಕಾಗಿತ್ತು. ಭೂಮಿಯ ಪದರುಗಳು, ಭೂಮಿಯ 4 ಭಾಗಗಳು, ಶಿಲಾಗೋಳ, ಜಲಗೋಳ, ಹವಾಗೋಳ, ಜೀವಗೋಳ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಉತ್ತರಗಳನ್ನು ಸಹಿತ ತಾವುಗಳು ಬರೀಬೇಕಾಗ್ತದೆ. ಸೊ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಮೊದಲನೇ ಕ್ವಶನ್ ಇತ್ತು, ಗೋಳಗಳ ಲಕ್ಷಣಗಳನ್ನು ಕುರಿತು ಬರೆಯೋಣ ಅಂತ ಇದೆ. ಸೊ ಮೊದಲನೇದು ಶಿಲಾಗೋಳದ ಕುರಿತು ಬರೀಬೇಕಿತ್ತು. ಏನು ಶಿಲಾಗೋಳದ ಬಗ್ಗೆ ಬರಿಬೇಕು ಅಂತಂದರೆ, ಎಸ್, ಶಿಲಾಗೋಳ ಅಂತಕ್ಕಂಥದ್ದು ಭೂಮಿಯ ಮೇಲ್ಪದರು ಅಂತ ಕರಿತೀವಿ. ಈ ಶಿಲಾಗೋಳದಲ್ಲಿ ನಮಗೆ ಎಸ್ ಬೇಕಾಗಿರ್ತಕ್ಕಂಥ ಸ್ಥಳ, ಆಹಾರ ಬೆಳೆಯಲು ಬೇಕಾಗಿರ್ತಕ್ಕಂಥ ಸ್ಥಳ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಏನಾಗ್ತಾವಪ್ಪ ಅಂದರೆ ನಮಗೆ ಸಿಗ್ತವೆ ಎಲ್ಲಿ, ಶಿಲಾಗೋಳದಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಶಿಲಾಗೋಳ ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಇರ್ತದೆ. ಅದು ಹವಾಮಾನ ಸ್ಥಿತಿಗತಿ, ಹವಾಮಾನ ವೈಪರೀತ್ಯ, ಅನ್ಯ ಕಾರಣಗಳಿಂದ ಈ ಒಂದು ಶಿಲಾಗೋಳ ಬದಲಾವಣೆಗೆ ಒಳಪಡ್ತಕ್ಕಂಥ ಒಂದು ಭೂಮಿಯ ಒಂದು ಭಾಗ ಅಂತ ನಾವೇನು ಮಾಡ್ಬೋದು, ಬರೀಬೋದು. ಇನ್ನು ಎರಡನೇದು ಏನಿದೆ ಅಂತಂದರೆ, ಎಸ್, ವಾಯುಗೋಳ ಅಂತಕ್ಕಂಥದ್ದು ಇದೆ. ವಾಯುಗೋಳದಲ್ಲಿ ಏನು ಬರೀಬೇಕಾಗಿತ್ತು ನೋಡಿ, ಭೂಮಿಯ ಮೇಲಿನ ಗಾಳಿಯು ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಈ ಭೂಮಿಯ ಸುತ್ತಲೂ ಅನೇಕ ಅನಿಲಗಳು ಸೇರಿ ವಾತಾವರಣ ನಿರ್ಮಾಣವನ್ನು ಮಾಡಿಬಿಟ್ಟಿದ್ದಾವೆ. ಅದರಲ್ಲಿ ಧೂಳಿನ ಕಣಗಳಿದ್ದಾವೆ, ನೀರಾವಿಗಳು ಸಹಿತ ಸೇರಿದ್ದಾವೆ. ಈ ಗಾಳಿಗೆ ನಮ್ಮ ಕಣ್ಣಿಗೆ ಕಾಣದಕ್ಕಿರ್ತಕ್ಕಂಥ ಅತ್ಯಂತ ಚಿಕ್ಕ ಚಿಕ್ಕ ಕಣಗಳಿಂದ ರಚನೆಯಿಂದಾಗಿದೆ ಮತ್ತು ಗಾಳಿಗೆ ತೂಕವಿದೆ, ಇದನ್ನೇ ವಾಯುವಿನ ಒತ್ತಡ ಅಂತ ಕರಿತೀವಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು. ಇನ್ನು 3ನೇದು ಜಲಗೋಳ ಬಗ್ಗೆ ನೋಡೋಣ.
ನೋಡಿ ಭೂಮಿಯ ಮೇಲಿರತಕ್ಕಂತ ನೀರಿನ ಆಕಾರಕ್ಕೇನೆ ನಾವು ಜಲಗೋಳ ಅಂತ ಕರೀತಾರೆ ಅಂದ್ರೆ ಸಾಗರಗಳಿದಾವೆ ಸಮುದ್ರ ಇದೆ ಕೊಲ್ಲಿ ನದಿ ಸರೋವರ ಎಲ್ಲಾ ಭೂಮಿಯ ಮೇಲಿನ ನೀರು ಹಿಮರೂಪದಲ್ಲಿ ಇರತಕ್ಕಂತ ನೀರು ಇವೆಲ್ಲಾ ಸೇರಿ ಏನಾಗದಪ್ಪ ಅಂದ್ರೆ ಜಲಗೋಳ ಆಗದ ಶೇಕಡಾ 97 ರಷ್ಟು ನೀರು ಇವತ್ತು ಎಲ್ಲಿ ನಾವು ಕಾಣ್ತೀವಿ ಸಮುದ್ರ ಮತ್ತು ಸಾಗರಗಳ ಭಾಗದಲ್ಲಿ ಕಾಣ್ತೀವಿ ಅಂತಕಂತದ್ದು ಈ ಮೂರು ಲಕ್ಷಣಗಳನ್ನು ಕಲಿಕಾ ಹಾಳೆಗಳಲ್ಲಿ ಇದಾವೆ ಅವುಗಳನ್ನು ಸಹಿತ ತಾವು ಏನು ಮಾಡಬೇಕಾಗಿತ್ತು ಪಾಯಿಂಟ್ ವೈಸ್ ಒಂದು ಮೂರು ಪಾಯಿಂಟ್ಗಳನ್ನು ತಾವು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ ಬರೀಬೇಕಾಗಿತ್ತು ಇನ್ನು ಮುಂದಿನ ಹೋಗೋಣ ಚಟುವಟಿಕೆ 2 ರಲ್ಲಿ ಎಸ್ ಈ ಚಿತ್ರದಲ್ಲಿ ಕಾಣುವ ಕಲ್ಲು ಗ್ರಾನೈಟ್ ಓಕೆ ಇದೆಲ್ಲ ಇತ್ತು ಅಂದ್ರೆ ವಿಜಯನಗರದ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹಂಪಿಯಲ್ಲಿ ನಾವು ಇದನ್ನ ಕಾಣ್ತೀವಿ ಹಾಗಾದ್ರೆ ಇದು ಯಾವ ವಿಧದ ಕಲ್ಲು ಅಂತ ಕೇಳಿದ್ದಾರೆ ಇದನ್ನ ಮಡಕೆ ಕಲ್ಲು ಅಂತ ಕರೀತಾರೆ ಇದು ಕೂಡ ನಾವು ಇತಿಹಾಸದ ಪುಟಗಳನ್ನು ನೋಡಿದಾಗ ನಮಗೆ ರೆಫರ್ ಮಾಡಿದಾಗ ಸಿಗ್ತದ ಎಸ್ ಸೋ ಹಂಪಿಯಲ್ಲಿ ಇರತಕ್ಕಂತ ಕಲ್ಲಿದವಲ್ಲ ಅದು ಮಡಕೆ ಕಲ್ಲಿನ ಪ್ರಕಾರ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿ ಕಾಣತಕ್ಕಂತದ್ದು ಜೋಗ ಜಲಪಾತ ಇದು ಯಾವ ಜಿಲ್ಲೆಯಲ್ಲಿದೆ ಆಮೇಲೆ ಈ ಜೋಗ ಜಲಪಾತ ನಿರ್ಮಾಣಕ್ಕೆ ಕಾರಣವಾದ ನದಿ ಯಾವುದು ಅಂತ ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಜೋಗ ಜಲಪಾತ ಇರತಕ್ಕಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದಕ್ಕೆ ಕಾರಣವಾಗಿರತಕ್ಕಂತ ನದಿ ಶರಾವತಿ ನದಿ ಅಂತ ನಾವು ಏನು ಮಾಡಬಹುದು ಬರೀಬಹುದು ಇಷ್ಟು 8ನೇ ತರಗತಿಯಲ್ಲಿ ಇವತ್ತು ಕಲಿಕಾ ಹಾಳೆ 44 ಕ್ಕೆ ಸಂಬಂಧಪಟ್ಟಂತೆ ನಾವು ಎಸ್ ಉತ್ತರಗಳನ್ನು ನೋಡಿದೀವಿ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾವು ಸಾಧ್ಯವಾದಷ್ಟು ಬೇಗ ಬೇಗ ದಿನ ಕೂಡ ಏನು ಮಾಡ್ತಾ ಇದ್ದೀವಿ ವಿಡಿಯೋಸ್ಗಳನ್ನು ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ತಮ್ಮೆಲ್ಲರಿಗೂ ಕೂಡ NMMS ಪರೀಕ್ಷೆನ ಬರೆಸಬೇಕು ಅದರಲ್ಲಿ ನೀವೆಲ್ಲರೂ ಕೂಡ ಸ್ಕಾಲರ್ಶಿಪ್ಗಳನ್ನು ಪಡಿಬೇಕು ಅಂತಕ್ಕಂಥದ್ದೇ ಒಂದು ಟಾರ್ಗೆಟ್ ನಮ್ಮದಿದೆ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ವಿಡಿಯೋಗಳನ್ನು ನೋಡಿ FA ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ನಿಮ್ಗೆ ಏನು ಬೇಕಲ್ಲ ಸ್ಟಡಿಗೆ ಉಪಯುಕ್ತ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳು ಕೂಡ ಸಹಿತ ಇದೇ ಚಾನಲ್ನಲ್ಲಿ ಇದ್ದಾವೆ ಸೊ ಏನು ಮಾಡಬೇಕಂದ್ರೆ ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ವಿಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡಬೇಕು ನೀವೆಷ್ಟು ವಿಡಿಯೋಗಳನ್ನು ನೋಡ್ತೀರಿ ನೀವೆಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ತೀರಿ ಅದರ ಮೇಲೇ ನಾವು ಏನು ಮಾಡ್ತೀವಪ್ಪ ಅಂದರೆ ಮುಂದಿನ ಭಾಗದ ವಿಡಿಯೋಗಳನ್ನು ತಗೋತೀವಿ ಸೊ ನೆಕ್ಸ್ಟ್ ಪಾರ್ಟ್ ವಿಡಿಯೋಗಳನ್ನು ನಾವು ಹಾಕಬೇಕಾದ್ರೆ ಹಿಂದಿನ ಒಂದು ವಿಡಿಯೋವನ್ನು ನೋಡಿರ್ತೀವಿ ಅದು ಎಷ್ಟು ವ್ಯೂಸ್ ಆಗದ ಭಾಳ ಜನ ನೋಡಿದ್ರೆ ಎಸ್ ಅಂದರೆ ಬೇಡಿಕೆ ಇದೆ ಅಂತ ತಿಳ್ಕೊತೀವಿ ವ್ಯೂಸ್ ಬರಲಿಲ್ಲ ಅಂತಂದರೆ ಹಾಕೋದಿಲ್ಲ ಸೊ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್